ಕಡಿಮೆ ಜಮೀನಿನಲ್ಲಿ ಮಿಶ್ರ ಬೆಳೆ ಬೆಳೆದು ಅಧಿಕ ಲಾಭ ಪಡೆಯೋ ರೈತ ಮಂಜಣ್ಣ. ನೋಡಿ ಇಲ್ಲಿ ಮಂಜಣ್ಣ ಹೊಲಕ್ ಬಂದಿದ್ದೀವಿ. ಇಲ್ಲಿ ಬಸಣ್ಣ ಅವರು, ಶರಣಣ್ಣ ಅವರು, ಮಂಜಣ್ಣ ಅವರು, ನಮ್ಮ ರಾಜಣ್ಣ ಅವರು ಎಲ್ಲರವರೇ ಇವರೇ ನೋಡಿ. ಮಂಜಣ್ಣ ಅವರು ಇವರು ಹೊಲದ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಿದ್ದಾರೆ. ಅಡಿಕೆ ಬಗ್ಗೆ, ಅಡಿಕೆ ತೋಟದ ಬಗ್ಗೆ, ಹಾಗೇನೆ ಬಾಳೆ ಬಗ್ಗೆ. ಇದು ಅಡಿಕೆ ಬೆಳೆ ಬರಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ? ಆರು ವರ್ಷ. ಆರು ವರ್ಷ ಬೇಕು. ಆಮೇಲೆ ಚಿಕ್ಕ ಗಿಡಗಳು ಚಿಕ್ಕದಾಗ ಏನು ರೋಗ ಏನು ಬರಲ್ವಾ? ಇವು ಬಾಳೆ ಗಿಡಗಳಿಗೆ ನಮ್ಮಿ ಹಂದಿರಿ ಟೈಪ್ ಬರ್ತೈತಿ ಅದು ಬಾಳಿಗೆ. ಬಟ್ ಎಲ್ಲಾ ಸ್ಪ್ರೇ ಮಾಡದ ನೋಡ್ರಿ ಪ್ರಭು, ಎಲ್ಲಾ ಸ್ಪ್ರೇ ಮಾಡದೆ, ಎಲ್ಲಾ ಎಣ್ಣೆ ಗೊಬ್ಬರ ಇಟ್ಟಿದ್ದ ನೋಡ್ರಿ. ಹುಟ್ಟಿದ ಮಕ್ಕಳಿಂದ ಎಲ್ರಿಗೂ ಸ್ಪ್ರೇ ಮಾಡದೆ. ಬರೀ ಎಣ್ಣೆ ಗೊಬ್ಬರಕ್ಕೆ ಹಾಕ್ಬೇಕಾಗ ದುಡ್ಡ ಮೈಗೆ ಹಾಕಬೇಕು, ಎಣ್ಣೆ ಇವಕ್ಕೆ ಹಾಕ್ಬೇಕು ಅಲ್ವಾ? ಇದು ಬಾಳೆ ಗಿಡ ಎಷ್ಟು ವರ್ಷಕ್ಕೆ ಬರುತ್ತದೆ ಬೆಳೆ? ಒಂದು ವರ್ಷಕ್ಕೆ ಬರುತ್ತೆ. ಇದು ಪಚ್ಚಬಾಳೆ ಹಣ್ಣ ಇದು. ಅದಾದ್ರೆ ಏಲಕ್ಕಿ ಬಾಳೆ ಆದ್ರೆ ನಾಲ್ಕು ತಿಂಗಳಿಗೆ. ನಿಮ್ಮ ಹೆಸರೇನ್ ತಿಳ್ಕೊಬೋದಾ? ನಿಮ್ಮ ಹೆಸರು ಮಂಜುನಾಥ್. ಫೋಟೋ ಹಿಡಿಯಕಲ್ಲ. ಸುಲಂಗಿ ಕಟ್ ಮಾಡ್ತಿದ್ರ? ಏನಂತೀರಿದಕ್ಕೆ? ಚಂಡಿ ತುದಿ ಅಂತಾರ ನಮ್ ಕಡೆ. ದಾವಣಗೆರೆ ಕಡೆ ಸುಲಂಗಿ ಅಂತಾರೆ. ಹೌದೌದು ನಮ್ದು. ನಾವು ಮೆಕ್ಕೆಜೋಳ ಹಾಕಿದೀವಿ. ಸುಲಂಗಿ ಅಂತ ನಾವು ದನಗಳಿಗೆ ಮೇವ್ ಹಾಕದಂತೇಳಿ. ನಿಮ್ಮ ಹೆಸರು? ಬಸವರಾಜ್. ಎತ್ಕೊಂಡ್ರ ನೋಡ್ರಿ ಬಸವರಾಜ್ ಅವರು ಹೊರಟ್ರು. ಬಸವರಾಜ್ ಅವರು ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೊರಡ್ತಾ ಇದಾರೆ ಮೆರವಣಿಗೆ. ಹೊರಟೈತೆ ಬಸವರಾಜ್ ಅವ್ರ ಮೆರವಣಿಗೆ. ಇದು ಒಂಥರ ಮೆರವಣಿಗೆ ಅನ್ಕೊಳ್ಳಿ. ನಿಮ್ಮ ಹೆಸ್ರಿ? ಶರಣಪ್ಪ. ಶರಣೋ ಶರಣಪ್ಪ. ಶರಣಪ್ಪ ಅವರು ಹೊರಟವ್ರೆ. ತುಂಬಾ ಥ್ಯಾಂಕ್ಸ್ ಶರಣಪ್ಪ ಅವರೇ. ಯೂಟ್ಯೂಬ್ ಅಲ್ಲಿ ಬರ್ತೈತೆ ನೋಡ್ರಿ. ಬಸವರಾಜಪ್ಪ ಅವರ ಮೇವಿಗೆ ಕಾಯ್ತಾ ಇತ್ತು ನಮ್ಮ ಬಸವ. ನಮ್ಮ ಬಸವ ನೋಡಿ. ಈ ಹಚ್ಚ ಹಸಿರಿನ ಹೊಲದಲ್ಲಿ ಹೋಗ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಿತ್ತು. ನಾನು ಮುಂಜಾನೆ ಕೊಡ್ರಿ ನಾನು ಕಟ್ ಮಾಡ್ತೀನಿ ಅಂದ್ರೆ ಸುಮ್ಮನೆ ರೀ ಸರ. ಆಮೇಲೆ ಎಲೆ ಕಟ್ ಮಾಡೋದು ಬಿಟ್ಟು ಇನ್ನು ಬೇರೆ ಇನ್ನೇನೋ ಕಟ್ ಮಾಡ್ಕೊಂಬಿಟ್ರೆ ಕಷ್ಟ ಅಂತ ಅಂದ್ರು. ಸುಮ್ಮನೆ ಯಾಕಪ್ಪ, ಆಮೇಲೆ ನಾವು ಏನೋ ಮಾಡಕ್ ಹೋಗಿ ಏನೋ ಮಾಡಲು ಹೋಗಿ ಏನು ಮಾಡಿಕೊಂಡೆ ನೀನು ಅನ್ನೋ ಥರ ಆಗಿಬಿಟ್ರೆ ಯಾಕೆ ಅಂತೇಳಿ ನಾನು ಸುಮ್ಮನೆ ಆದೆ. ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಹೋದೆ. ತುಂಬ ಚೆನ್ನಾಗಿ ಬಂದಿದೆ ಬೆಳೆ. ಅದು ಏನೋ ರೋಗ ಬಿದ್ದುಬಿಟ್ಟಿದೆ ಕಣ್ರಿ, ಆದ್ರೂ ಏನು ಮಾಡೋದು ಅಂತ ಹೇಳ್ತಾಯಿದ್ರು ಮಂಜಣ್ಣವರು. ತುಂಬ ಚೆನ್ನಾಗಿ ಹೊಲನ ನಿರ್ವಹಣೆ ಮಾಡ್ತಾರೆ ಮಂಜಣ್ಣವರು. ತುಂಬ ಖುಷಿಯಾಯಿತು ಅವ್ರು ನೋಡಿ. ನಮ್ಮ ರೈತರು ಹೆಂಗಂದ್ರೆ ಅವರು ಎಷ್ಟೇ ಅವ್ರ ಹತ್ರ ದುಡ್ಡಿದ್ರು ಅವ್ರು ತುಂಬ ಸರಳವಾಗಿ ಇರ್ತಾರೆ ಕಣ್ರಿ.
ಅವರ ಸರಳ ವ್ಯಕ್ತಿತ್ವಕ್ಕೆ ನಾವು ಎಷ್ಟು ಕೊಟ್ಟರು ಸಾಲದು ನಾವು ಸ್ವಲ್ಪ ಕೈಯಲ್ಲಿ ದುಡ್ಡು ಬಂದರೆ ಸಾಕು ಏನು ದೌಲತ್ಗಳು ಮೇಲೆ ದೌಲತ್ಗಳು ಮಾಡ್ಕೊಂಡು ಓಡಾಡ್ತೀವಿ ನಿಜವಾಗ್ಲೂ ಈ ಮಂಜಣ್ಣರಿಗೆ ಒಂದು 2,000 ಕಣ್ರೆ ಈಗಿರಬೇಕು ರೈತರಂದ್ರೆ ಇಂಥ ರೈತರು ಎಲ್ಲರೂ ನೋಡಿದಾರ ಅದು ನಮ್ಮ ಮಂಜಣ್ಣವರು ಥ್ಯಾಂಕ್ಸ್ ರೀ ಎಲ್ರಿಗೂ ನಾನು ಒಯ್ತೀನಿ ಕೊಡಿಲ್ಲ ನಮಸ್ಕಾರ ಇದನ್ನ ನಮ್ಮ ಮಾವ ಬಾವರು ಹಿಡ್ಕೋತಾರೆ ತುಂಬ ಧನ್ಯವಾದಗಳು ಅರ್ಪಿಸ್ತಾ ನಾವು ಹೊರಟು ಬರ್ತೀವಿ ಬರೋಣ ಜನರೇ.